ಪಂಚ್ ಇ ವಿ ಕಾರ ಲಾಂಚ್ ಆಗ್ತಾ ಇದೆ ಇನ್ನು ಟಾಟಾ ಪಂಚ್ ಕಾರ್ ಈಗ ಇದಕ್ಕೂ ಮುಂಚೆ ಕೂಡ ಲಾಂಚ್ ಆಗಿತ್ತು ಆದರೆ ಈ ಬಾರಿಗೆ ಪಂಚ್ನ ಒಂದು ಎಲೆಕ್ಟ್ರಿಕ್ ವರ್ಷನನ್ನು ಇದೀಗ ಕಂಪನಿ ಬಿಡುಗಡೆ ಮಾಡ್ತಾ ಇದೆ ಇನ್ನು ಮುಂಬರುವ ದಿನಗಳಲ್ಲಿ ಇದೇ ಟಾಟಾ ಪಂಚನ ಸಿ ಎನ್ ಜಿ ಒಂದು ಕಾರ್ಗಳನ್ನು ಕೂಡ ತರೋದಾಗಿ ಇದೀಗ ಸಂಸ್ಥೆ ಈಗಾಗಲೇ ಹೇಳಿಕೆಯನ್ನು ನೀಡಿದೆ ಇನ್ನು ಇ ವಿ ಕಾರನ್ನ ಒಂದು ಸೇಲ್ಸನ್ನು ನಾವು ನೋಡಿಕೊಂಡು ನಂತರವಾಗಿ ಸಿ ಎನ್ ಜಿ ಕಾರನ್ನ ಕೂಡ ನಾವು ಬಿಡ್ತೀವಿ ಮಾರುಕಟ್ಟೆಗೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನಾವು ಟಾಟಾ ಪಂಚನ್ನು ನೋಡೋದಾದರೆ ಈ ಒಂದು ಬೆನಿಫಿಟ್ ಅನ್ನು ನೀವು ಕೇಳೋದಾದ್ರೆ ಬಹಳಷ್ಟು ರಸ್ತೆಗಳು ಇಲ್ಲಿ ಸರಿ ಇರೋದಿಲ್ಲ ನಮ್ಮ ಒಂದು ನಗರ ಪ್ರದೇಶಗಳಲ್ಲಿ ಈ ರೀತಿಯ ಸಮಯದಲ್ಲಿ ಟಾಟಾ ಪಂಚ್ ಕಾರ್ ಬಹಳಷ್ಟು ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನಾವು ನೋಡಬೇಕಾಗುತ್ತೆ ಅವೈಜ್ಞಾನಿಕ ರಸ್ತೆಗಳ ಕರಿತೀವಿ ಜೊತೆಗೆ ಅವೈಜ್ಞಾನಿಕ ಹಂಪ್ಗಳು ಇಲ್ಲೆಲ್ಲ ಸ್ವಲ್ಪ ಯೋಚನೆ ಆಗುತ್ತೆ ಯಾಕಂತ ಹೇಳಿದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಅಂತಂದ್ರೆ ಕೆಳಗಡೆ ಟಚ್ ಆಗುತ್ತೆ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ ಸೊ ಅಲ್ಲಿಗೆ ಈ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಇದ್ರ ಒಂದು ಬೆಸ್ಟ್ ಅಂತ ಹೇಳ್ಬೋದು ಇನ್ನು ಟಾಟಾ ಪಂಚ್ ಕೂಡ ಒಂದು ಕಾಂಪ್ಯಾಕ್ಟ್ ಎಸ್ ಯು ಆಗಿದೆ ಫೈವ್ ಸೀಟರ್ ಕಾರ್ ಆಗಿದೆ ಇದು ಕೂಡ ಬಹಳಷ್ಟು ಕಲರ್ಗಳಲ್ಲಿ ಲಭ್ಯವಿದು ಇನ್ನು ಫೆಬ್ರವರಿಯ ಕೊನೆಯ ತಿಂಗಳಲ್ಲಿ ಈ ಕಾರ್ ಕೂಡ ಮಾರುಕಟ್ಟೆಗೆ ಲಗ್ಗೆ ಇಡಲಿದೆ ಇನ್ನು ಈ ಒಂದು ಚಾರ್ಜಿಂಗ್ ಈ ಒಂದು ಕಾರ್ ಕೂಡ ಇ ವಿ ಕಾರ್ ಆಗಿರೋದ್ರಿಂದ ಇದರ ಒಂದು ಮೈಲೇಜ್ ಬಗ್ಗೆ ನಾವು ಮಾತಾಡಬೇಕು ಇದೀಗ ಕಂಪನಿ ಹೇಳಿಕೆ ಪ್ರಕಾರ ಇನ್ನೂರ ಎಂಬತ್ತರಿಂದ ಮುನ್ನೂರ ಐವತ್ತು ಕಿಲೋಮೀಟರ್ ಮೈಲೇಜನ್ನು ಈ ಒಂದು ಕಾರ್ ಕೊಡುತ್ತೆ ಒಂದು ಫುಲ್ ಗೆ ಅಂತ ಇದೀಗ ಕಂಪ್ನಿ ಹೇಳ್ತಾ ಇದೆ ಇನ್ನು ಇದರ ಎಕ್ಸ್ ಶೋರೂಮ್ ಪ್ರೈಸ್ ಹತ್ತು ಲಕ್ಷದಿಂದ ಹದಿಮೂರು ಲಕ್ಷ ಎಕ್ಸ್ ಶೋರೂಮ್ ಪ್ರೈಸ್ ಇರಲಿದೆ ಅಂತ ಕಂಪ್ನಿ ತಿಳಿಸಿದೆ ಸೊ ನೋಡ್ಬೋದು ಪ್ರೈಸ್ಗಳ ಬಗ್ಗೆ ನಾವು ಮಾತಾಡೋದಾದರೆ ನಾನು ಎಕ್ಸ್ ಶೋರೂಮ್ ಪ್ರೈಸ್ಗಳ ಬಗ್ಗೆ ಮಾತನಾ ಹೇಳ್ತಾ ಇರ್ತೀನಿ ಇದು ಕಂಪ್ನಿಯೇ ಬಿಡುಗಡೆ ಮಾಡಿರುವಂಥ ಪಟ್ಟಿಯಲ್ಲಿ ನಾವು ತೊಗೊಂಡಿರುವಂಥ ಒಂದು ಡಾಟಾ ಆಗಿರುತ್ತೆ ಇದು ಏನಾದರೂ ಬಿಡುಗಡೆ ಆಗೋ ಸಂದರ್ಭದಲ್ಲಿ ಚೇಂಜಸ್ ಆಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ